ನಮಸ್ಕಾರ ಕಗ್ಗ ಮಾರ್ಗದಲ್ಲಿ ಮುಂದುವರಿತ ಇವತ್ತಿನ ಕಗ್ಗ ಹೊತ್ತು ಕಣ ಕಣದಿ ಮಣ್ಣನ್ನು ಗೆದ್ದಲಿರುವೆಗಳು ಮೆತ್ತು ತೆಡ ಬಿಡದೆ ದುಡಿದಾಗಿಸಿದ ಗೂಡು ಹುತ್ತವಾಗುವುದು ವಿಷ ಸರ್ಪಕ್ಕೆ ಮಾನವನ ಯತ್ನಗಳ ಕಥೆಯಿಷ್ಟೇ ಮಂಕುತಿಮ್ಮ ಮುನ್ನೂರ ಎರಡನೇ ಕಗ್ಗ ಇದು ಹೊತ್ತು ಕಣ ಕಣದಿ ಮಣ್ಣನ್ನು ಗೆದ್ದಲಿರುವೆ ಗೆದ್ದಲಿರುವೆಗಳು ಒಂದೊಂದೇ ಮಣ್ಣಿನ ಕಣವನ್ನು ಹೊತ್ತೂ ಹೊತ್ತು ಹೊತ್ತು ಮೆತ್ತುತ್ತ ಎಡೆ ಬಿಡದೆ ಹಾಗೆ ಅದನ್ನ ಒಂದು ಕೊಂದು ಕೊಂದಕ್ಕೆ ಮೆತ್ತಿ 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 ಸೇರಿಸಿ ಸೇರಿಸಿ ದುಡಿದು ಆಗಿಸಿದ ಗೂಡು ಹಾಗೆ ದುಡಿದು ಗೂಡು ಕಟ್ಟುತ್ತೆ ಆಮೇಲೆ ಅದು ಏನಾಗುತ್ತೆ ಹುತ್ತವಾಗುವುದು ವಿಷಸರ್ಪಕ್ಕೆ ಅದರೊಳಗೆ ಹಾವು ಬಂದು ಸೇರ್ಕೊಂಡು ಬಿಡುತ್ತೆ ನಾವು ಏನೋ ಕಷ್ಟಪಟ್ಟು ಮಾಡಿದ್ದೊಂದು ಅದು ಫಲವನ್ನು ಇನ್ಯಾರೋ ತೊಗೊಳ್ತಾರೆ ಮಾನವನ ಯತ್ನಗಳ ಕಥೆ ಇಷ್ಟೆ ಮನುಷ್ಯ ಏನು ಮಾಡ್ತೀವಿ ನಮ್ಮ ಪ್ರಯತ್ನಗಳ ಕಥೆನೂ ಹಾಗೆ ಅಂತ ನಾವು ಮಾಡುವ ಎಲ್ಲ ಪ್ರಯತ್ನಗಳ ಎಲ್ಲ ನಾವು ಹಾಕುವ ಎಲ್ಲ ಎಫರ್ಟ್ಗಳ ಎಲ್ಲದರ ಫಲವನ್ನು ನಾವೊಬ್ಬರೇ ಅನುಭವಿಸ್ತೀವಿ ಅನ್ನೋದಂತೂ ಸುಳ್ಳು ನಾವು ಹಾಕುವ ಎಲ್ಲ ಎಫರ್ಟ್ಸು ಫಲ ಯತ್ನಗಳು ಎಷ್ಟೋ ಬಾರಿ ನಮಗೆ ಅನುಕೂಲ ಆಗಿರೋದಂತೂ ಸತ್ಯವೇ ಇರುತ್ತೆ ಆದರೆ ಎಷ್ಟೋ ಸಲ ಅದರಿಂದ ಇನ್ನೊಬ್ಬರಿಗೆ ಅನುಕೂಲ ಆಗುತ್ತೆ ಇನ್ನೊಬ್ಬರು ಅದರ ಫಲವನ್ನು ಸ್ವೀಕರಿಸೋದು ಹಾಗೇನೂ ಆಗುತ್ತೆ ನಮ್ಮ ಫಲವನ್ನು ನಾವು ದುಡಿದ ನಾವು ಹಾಕಿದ ಎಫರ್ಟ್ನ ಫಲವನ್ನು ನಾವೇ ಅನುಭವಿಸಬೇಕು ಅಂತ ಅಂದರೆ ಅಲ್ಲಿ ಅಲ್ಲಿಯೇ ಅದನ್ನು ಅನುಭವಿಸಿ ಬಿಡಬೇಕು ಈಗ ನಾನು ದುಡಿತೀನಿ ನಂತರ ನಾನು ಸುತ್ತಾಡ್ತೀನಿ ಮಜಾ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಅದು ಆಗೋದಿಲ್ಲ ಯಾಕೆ ಅಂತ ಅಂದರೆ ಅಷ್ಟೊತ್ತಿಗೆ ನಮ್ಮಲ್ಲಿ ಎನರ್ಜಿ ಇಲ್ಲದೇ ಇರಬಹುದು ಸುತ್ತಾಡೋ ಮನಸ್ಸಿರ್ಬೋ ಇಲ್ಲದೆ ಇರಬಹುದು ಮಜಾ ಮಾಡುವ ಮನಸ್ಥಿತಿ ನಮಗಿಲ್ದೇ ಇರಬಹುದು ಸೊ ನಾವು ಬರೀ ಎಫರ್ಟ್ ಹಾಕದೇ ಆಗೋಗುತ್ತೆ ಫಲವನ್ನು ಅನುಭವಿಸೋದಕ್ಕೆ ಇನ್ಯಾರೋ ಆಗ್ಬಿಡ್ತಾರೆ ಅದರಿಂದ ನಮ್ಮ ದುಡಿಮೆಯ ನಮ್ಮ ಯಶಸ್ಸಿನ ಫಲವನ್ನು ನಾವೇ ಪಡ್ಕೋಬೇಕು ಅಂದರೆ ನಮಗಾಗಿ ನಾವು ಸಮಯವನ್ನು ಮಾಡಿಕೊಳ್ಬೇಕು ಬಿ ವಿ ಭಾರತಿಯವರು ಅಮೇರಿಕಾ ಆ ಅಮೇರಿಕಾ ಅಂತ ಆ ಪುಸ್ತಕದಲ್ಲಿ ಬರೀತಾರೆ ಈಗ ವಯಸ್ಸಿರುವಾಗಲೇ ದುಡಿಯುವ ಶಕ್ತಿ ಇರುವಾಗಲೇ ಸುತ್ತಾಡುವ ಶಕ್ತಿಯೂ ಇರೋದು ಆದ್ದರಿಂದ ದುಡಿತಾ ಇರುವಾಗಲೇ ಸುತ್ತಾಟನೂ ಮಾಡಿಬಿಡಿ ನೀವು ವಯಸ್ಸಾದ ಮೇಲೆ ಸುತ್ತಾಡ್ತೀನಿ ಅಂದ್ಕೊಂಡ್ರೆ ಆಗ ಆ ಮನಸ್ಥಿತಿ ನಿಮಗಿರೋದಿಲ್ಲ ಅಂತ ಹಾಗೇ ಸೋ ನಾವು ಹೊತ್ತು ಮೆತ್ತು ತೆಡಬಿಡದೆ ಗೂಡು ಕಟ್ಟಿದ್ದೇ ಆದರೆ ಅದರಲ್ಲಿ ವಾಸ ಮಾಡುವ ಸೌಲಭ್ಯವನ್ನು ನಾವು ಸ್ವಲ್ಪ ಮಟ್ಟಿಗೆ ಅನುಭವಿಸಲೇಬೇಕು ಇಲ್ಲದಿದ್ದರೆ ಅದು ವಿಷಸರ್ಪಕ್ಕೆ ಹುತ್ತ ಆಗೋಗುತ್ತೆ ಅಂತ ನಮ್ಮಲ್ಲಿ ನಾವು ಹೇಳ್ತೀವಿ ಕರ್ಮಣ್ಯ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ ಇವತ್ತಿನ ದಿನಕ್ಕೆ ನಾವು ಮಾಡಿದ ಕರ್ಮವನ್ನು ನಾವೇ ಅನುಭವಿಸಲೂ ಬೇಕು ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ನಾವು ಕಷ್ಟಪಟ್ಟು ಎಫರ್ಟ್ ಹಾಕಿದರೆ ಅದರ ಫಲವನ್ನುಣ್ಣುವ ಅಧಿಕಾರನೂ ನಮಗೇ ಇರಬೇಕು ಅಂತ ನಾವು ಎಷ್ಟೋ ಸಲ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವರಿಗೆ ಅಂತ ದುಡ್ದು ಕೂಡಿಡ್ತಾ ನಮ್ದು ಇಡೀ ಜೀವನಾನ ಅದರಲ್ಲೇ ಕಳೆದ್ಬಿಡ್ತೀವಿ ನನ್ನ ಗಂಡ ಎನ್ ರವಿಶಂಕರ್ ಅವ್ರು ಹೇಳ್ತಿರ್ತಾರೆ ಸಾಯೋ ದಿನದಲ್ಲಿ ನಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಅದಷ್ಟು ನಮಗೆ ನಾವು ಮಾಡಿಕೊಂಡ ನಷ್ಟ ಅಂತ ಅಂದರೆ ನಾವು ಕಷ್ಟಪಟ್ಟು ಎಫರ್ಟ್ ಹಾಕಿ ದುಡಿದು ಉಳಿಸಿದ ಹಣ ನಾವೇ ಅನುಭವಿಸದೆ ಸತ್ತು ಹೋದ್ವಿ ಅಂತ ಸೊ ಹೊತ್ತು ಕಣಕಣದಿ ಮಣ್ಣನ್ನು ಗೆದ್ದಲ್ಲಿರುವೆಗಳು ಹೊತ್ತು ಕಷ್ಟಪಟ್ಟು ಮೆತ್ತಿ ಹುತ್ತ ಮಾಡಿದರೆ ಅದರಲ್ಲಿ ಇರುವ ಅಧಿಕಾರನೂ ಅವೇ ಪಡ್ಕೊಳ್ಬೇಕಲ್ಲ ಆದ್ದರಿಂದ ನಮ್ಮ ಯಶಸ್ಸು ನಮ್ಮ ಶ್ರಮ ನಮ್ಮ ಕೆಲಸ ಇವೆಲ್ಲದರ ಫಲವನ್ನು ನಾವೇ ಎಷ್ಟು ಸಾಧ್ಯವೋ ಅಷ್ಟು ಅನುಭವಿಸುವ ವಿಧಾನವನ್ನು ನಾವೇ ನೋಡ್ಕೋಬೇಕು ಮತ್ತೊಂದು ಕಗ್ಗದಲ್ಲಿ ಭೇಟಿ ಆಗ್ತೀನಿ ನಮಸ್ಕಾರ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ